ಬರ ಕುಂತ್ರ ನಮ್ಮ ಆನ್ಸರ್ ಸೀಟ್ನ್ಯಾಗ OMR ಸೀಟ್ ಅದ್ರ ನಮ್ಮ ಹೆಸರು ಬದ್ಲಿ ಬೇರೆದನ್ ಹೆಸರನ್ನ ಐತಿ. ಸಾರಿಗೆ ಸಚಿವರೇ, ನೀವು ನೋಡಲೇಬೇಕಾದ ಸ್ಟೋರಿ ಇದು. KSRTC ಸೆಕ್ಯೂರಿಟಿ ಗಾರ್ಡ್ ಪರೀಕ್ಷೆಯ OMR ಶೀಟ್ನಲ್ಲಿ ಅಭ್ಯರ್ಥಿಗಳ ಹೆಸರೇ ಮಾಯವಾಗಿ ಅಭ್ಯರ್ಥಿಗಳು ಕಂಗಾಲಾಗಿದ್ದಾರೆ. ಕಷ್ಟಪಟ್ಟು ಓದಿ ಸರ್ಕಾರಿ ಕೆಲಸ ಪಡೆಯೋಕೆ ಪರೀಕ್ಷೆ ಬರೆಯಲು ಬರ್ತಾರೆ, ಆದರೆ ತಾವು ಬರೆಯಲು ಬಂದ ಪರೀಕ್ಷೆಯ ಉತ್ತರ ಪತ್ರಿಕೆಯಲ್ಲಿ ತಮ್ಮ ಹೆಸರೇ ಇಲ್ಲದೆ ಇರೋದನ್ನ ನೋಡಿ ಶಾಕ್ ಆಗಿದ್ದಾರೆ. ಕೂಡಲೇ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳನ್ನ ಕೇಳಿದ್ರೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ, ಅದರ ಮೇಲೆ ನಿಮ್ಮ ಹೆಸರು ಬರೆಯಿರಿ, ಎಲ್ಲ ಸರಿ ಹೋಗುತ್ತೆ ಅಂತ ಸಬೂಬು ಕೊಡ್ತಾರೆ. ಹೀಗಾಗಿ ಕಂಗಾಲಾದ ಅಭ್ಯರ್ಥಿಗಳು ಇದರಲ್ಲಿ ಗೋಲ್ಮಾಲ್ ಆಗಿದೆ ಎಂದು ಆರೋಪಿಸಿ ಪರೀಕ್ಷೆ ಬರೆಯದೆ ಹೊರ ಬಂದು ತಮ್ಮ ಆಕ್ರೋಶ ಹೊರಹಾಕಿದರು. ರಸ್ತೆಯಲ್ಲಿ ನಿಂತು ಯುವಕರು ಹಾಗೂ ಪರೀಕ್ಷಾ ಸಿಬ್ಬಂದಿ ನಡುವೆ ಗದ್ದಲವೋ ಗದ್ದಲ. ನೀವು ಬೇಕಂತಲೇ ಮೊದಲೇ ಈ ಹುದ್ದೆಗಳನ್ನು ಬುಕ್ ಮಾಡಿ ಈ ರೀತಿಯಾಗಿ OMR ಶೀಟ್ ಗೊಂದಲ ಮಾಡಿದ್ದೀರಿ. ಬೇರೆಯವರ ಹೆಸರಲ್ಲಿ ಇರೋ OMR ಶೀಟ್ನಲ್ಲಿ ನಾವೇಕೆ ಪರೀಕ್ಷೆ ಬರೆಯಬೇಕು ಅಂತ ಪರೀಕ್ಷಾ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡ ಅಭ್ಯರ್ಥಿಗಳ ದಂಡು. ಈ ಘಟನೆ ನಡೆದಿತ್ತು ಹುಬ್ಬಳ್ಳಿಯ ನೆಹರು ಕಾಲೇಜಿನಲ್ಲಿ. ನೆಹರು ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಇಲ್ಲಿ KSRTC ಸೆಕ್ಯೂರಿಟಿ ಗಾರ್ಡ್ ಪರೀಕ್ಷೆಯಲ್ಲಿ ಏನು ನಮಗೆ KE-ಯಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಏನು ಇಲ್ಲಿ ಅಧಿಕಾರಿಗಳು ಬೇಕಂತಾನೆ ಈ ರೀತಿಯಾಗಿ ಮಾಡಿದ್ದಾರೆ. ಇಲ್ಲಿ ಕರೆದಿರುವ ಹುದ್ದೆಗಳು ಬಹುತೇಕ ಒಳಗಿಂದ ಒಳಗೆ ಸೆಟ್ ಮಾಡಿದ್ದಾರೆ, ಹೀಗಾಗಿ ಈ ರೀತಿಯಾಗಿ ಡ್ರಾಮಾ ಮಾಡಿದ್ದಾರೆ. ಪರೀಕ್ಷೆಯ ಹಾಲ್ ಒಳಗೆ ಮೊಬೈಲ್ ಕೂಡ ಬಿಟ್ಟಿದ್ದಾರೆ. ನಾವು ಇದರ ಬಗ್ಗೆ ಕೇಳಿದರೆ ನಿಮಗೆ ಪರೀಕ್ಷೆ ಬರೆಯಲು ಇನ್ನು 30 ನಿಮಿಷ ಜಾಸ್ತಿ ಕಾಲಾವಕಾಶ ಕೊಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ನಾವು ಕಷ್ಟಪಟ್ಟು ಓದಿದ್ದು ಕೂಡ ನೀರಲ್ಲಿ ಹೋಮ ಮಾಡಿದ ಹಾಗೆ ಸರ್ ಅಂತಾನೆ ಪರೀಕ್ಷಾ ಅಭ್ಯರ್ಥಿ. ಅದಕ್ಕೆ 800 ರೂಪಾಯಿ ಎಕ್ಸಾಮ್ ಫೀಸು. 2018 ಜುಲೈ ತಿಂಗಳಲ್ಲಿ ಕಾಲ್ ಮಾಡಿದ್ದನ್ನ ಇವಾಗ ಎಕ್ಸಾಮ್ ನಡೆಸಿದ್ದಾರೆ. ಅವ್ರು ಕರೆಯದೇ ಯಾವಾಗ ಎಕ್ಸಾಮ್ ಮಾಡೋದೇ ಯಾವಾಗ ನೆಕ್ಸ್ಟ್ ಸರಿಯಾಗಿ ಇನ್ಫಾರ್ಮೇಶನ್ ಕೊಡ್ತಿರಲ್ಲ. ಆದರೆ ಈ ಥರ ಮಾಡಿದ್ರೆ ನಮಗೆ ತುಂಬ ಅನ್ಯಾಯ ಆಗ್ತದೆ ಸರ್, ಇದಕ್ಕೊಂದು ನೀವೇ ದಾರಿ ತೋರಿಸ್ಕೊಡ್ಬೇಕು ಅಂತೇಳಿ ನಾವು ಈ ಮಾಧ್ಯಮದವ್ರನ್ನ ನಾವು ಕೇಳ್ಕೊತೀವಿ ಸರ್. ಇನ್ನು ಇದರ ಬಗ್ಗೆ ಪರೀಕ್ಷೆ ಮಾರ್ಗ ಅಧಿಕಾರಿ ಹೇಳೋದೇ ಬೇರೆ. ನಾವು ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸುತ್ತಿದ್ದೇವೆ. OMR ಶೀಟ್ ಬಂಡಲನಲ್ಲಿ NZ ಸೀರೀಸ್ ಬದಲು NB ಸೀರೀಸ್ ಬಂದಿತ್ತು, ಹಾಗಾಗಿ ಹೆಸರು ಮತ್ತು ರಿಜಿಸ್ಟರ್ ಸಂಖ್ಯೆ ಬದಲಾಗಿದೆ. ಇದರ ಬಗ್ಗೆ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ, ಇದರಲ್ಲಿ ಏನು ಮೋಸವಿಲ್ಲ ಅಂತಾರೆ ಅಧಿಕಾರಿಗಳು. ಒಟ್ಟಿನಲ್ಲಿ ಹಗಲಿರುಳು ಕಣ್ಣಿಗೆ ಎಣ್ಣೆ ಹಾಕಿಕೊಂಡು ಸರ್ಕಾರಿ ಕೆಲಸ ಕಿಟ್ಟಿಸಿಕೊಳ್ಳಲು ಬಂದ ಅಭ್ಯರ್ಥಿಗಳಿಗೆ ಇಲ್ಲಿನ ಅಧಿಕಾರಿಗಳ ಎಡವಟ್ಟಿನಿಂದ ತಾವು ಕಂಡ ಕನಸಿನ ಮೇಲೆ ತಣ್ಣೀರು ಎರಚಿದ ಹಾಗಾಗಿದೆ. ಹೀಗಾಗಿ ಪರೀಕ್ಷಾ ಮಂಡಳಿ ತಾವು ಮಾಡಿದ ತಪ್ಪಿಗೆ ಅಭ್ಯರ್ಥಿಗಳ ಕನಸಿಗೆ ಕೊಳ್ಳಿ ಇಡೋದು ಎಷ್ಟು ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಮಹಾಂತೇಶ್ ಕಂಬಳಿ, ಕನ್ನಡ TV, ಹುಬ್ಬಳ್ಳಿ.